ಅಮ್ಮ ತಾಯಿ, ನೀನು ನನ್ನ ಗೆಳತಿ ಅಲ್ವಾ? ನಾನು ಕೇಳಿದ್ದೆಲ್ಲ ನೀನ್ ನೆರವೇರಿಸ್ಕೊಡ್ತೀಯಾ? ರಶ್ಮಿ ಅಮ್ಮ ತುಂಬಾ ತೊಂದರಲ್ಲಿದ್ದಾರೆ. ಅವ್ರಿಗೆ ಆಗಿರೋ ಗಾಯಗಳಿಂದ ತುಂಬಾ ಒದ್ದಾಡ್ತಿದ್ದಾರೆ. ಅವರು ನೋವು ತಡೆಯಕ್ಕಾಗದೆ ಪಾಪ ತುಂಬಾ ಅಳ್ತಿದ್ದಾರೆ. ಅದನ್ನ ಅವ್ರ ಅಪ್ಪ ಅಮ್ಮ ನೋಡಕ್ಕಾಗದೆ ತುಂಬಾ ಸಂಕಟ ಪಡ್ತಿದ್ದಾರೆ. ನಿಂಗೆ ಅವ್ರ ಬಗ್ಗೆ ಕೋಪ ಬಂದಿರೋದಕ್ಕೆ ಹಿಂಗೆಲ್ಲ ಆಗ್ತಿದ್ಯಂತೆ. ಎಲ್ಲಾ ಕೊಲೆಗಳು ನಡೆದಿರೋದು ತ್ರಿಶೂಲ್ದಿಂದಾನೆ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ತ್ರಿಶೂಲ ಪರೀಕ್ಷೆಗೆ ಕೊಡ್ಬೇಕು ಕೊಡಿ ಅಂತ ಇವತ್ತು ಕೇಳ್ತೀರಾ, ನಾಳೆ ದಿವಸ ಅಮ್ಮನವ್ರನ್ನೇ ಕೊಡಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತೀರಾ? ಕಾಲ ಬಂದ್ರೆ ಅದನ್ನು ಮಾಡ್ಬೇಕಾಗುತ್ತೆ. ಸರ್ಕಾರದ ಅಧಿಕಾರಿನ ಈ ರೀತಿ ಅವಮಾನ ಮಾಡಿ ತಪ್ಪು ಮಾಡ್ತಿದ್ದೀರಾ ಬಿಡಿ ಶಾಸ್ತ್ರಿಗಳೇ. ದೇವಸ್ಥಾನದೊಳಗಡೆ ಹೆಜ್ಜೆ ಇಡಬಾರದು. ಏಯ್ ಮೂರ್ಖ ಹೆಂಗ್ಸೆ, ಅಮ್ಮನವ್ರನ್ನೇ ಪರೀಕ್ಷೆ ಮಾಡೋದಕ್ಕೆ ನೋಡ್ತೀಯಾ? ಹೋಗ್ತಾ ಇರು ಇಲ್ಲಿಂದ. ಅಮ್ಮ ಎದ್ದಿದೆಯಲ್ವೇ? ರಶ್ಮಿ ಅಮ್ಮ ತುಂಬಾ ಒಳ್ಳೆಯವರು, ದಯವಿಟ್ಟು ಅವ್ರ ಮೇಲೆ ಇರೋ ಕೋಪನ ಬಿಟ್ಬಿಡು. ಅವ್ರನ್ನ ಬೇಗ ವಾಸಿ ಮಾಡು, ಇಷ್ಟೇ ನಾನು ಕೇಳ್ಕೊಳ್ಳೋದು. ಹಿರಣ್ಮ ಈ ಕೆಂಡದಾರ್ತಿ ಮಾಡ್ತಿದ್ದಾಳ ಕಣೋ. ಇದ ಎಳೆ ಚರ್ಮ ಮೈ ಕೈಯಲ್ಲ ಸುಟ್ಕೊಂಡ್ರೆ ಹಿರಣ್ಮೆ. ರಶ್ಮಿ ಅಮ್ಮ ಅವ್ರಿಗೆ ಮೈ ತುಂಬಾ ಗಾಯ ಆಗಿದೆ, ಅದು ವಾಸಿಯಾಗಬೇಕು ಅಂದ್ರೆ ಕೆಂಡದಾರ್ತಿ ಮಾಡ್ಬೇಕು ಅಂತ ರಶ್ಮಿ ಅಮ್ಮ ಅವರು ತಾಯಿ ಹೇಳಿದ್ರು. ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಈ ಮಗು ವಯಸ್ಸೇನು, ಇವಳು ಚರ್ಮ ಸುಡುತ್ತೆ ಅಂತ ಬುದ್ಧಿ ಬೇಡವಾ? ಅಂತ ಕೆಲಸ ಎಲ್ಲ ಮಾಡಿಸ್ತಿಲ್ರಿ. ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾಳೆನೇ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ತೀನಿ.